ಅಲೋಪತಿಯ ಔಷಧಗಳಲ್ಲಿನ ಅತಿಯಾದ ರಾಸಾಯನಿಕ ಬಳಕೆಗಳು ಅಡ್ಡ ಪರಿಣಾಮಗಳಿಂದ ಎಚ್ಚೆತ್ತ ಬಹುತೇಕ ಮಂದಿ ಯುನಾನಿ ಆಯುರ್ವೇದ ಔಷಧಿಗಳಿಗೆ ಹಾಗೂ ಇತರೆ ಸಾಂಪ್ರದಾಯಿಕ ಔಷಧೀಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದಾರೆ. ಇವುಗಳಲ್ಲಿನ ಸುರಕ್ಷತೆ ಜನರನ್ನು ಮತ್ತೆ ಆಯುರ್ವೇದ ಔಷಧಿಗಳೆಡೆ ಸೆಳೆಯುತ್ತಿದೆ. ಹಾಗಾಗಿ ಹಿತ್ತಲಲ್ಲಿ ಮನೆಯಲ್ಲಿನ ಕುಂಡಗಳಲ್ಲಿ ಹಾಗೂ ರೈತರು ಪರ್ಯಾಯವಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಯುತ್ತಿದ್ದಾರೆ. ಹಳಂಗಡಿಯ ಈ ಭದ್ರಗಿರಿ ಕ್ಷೇತ್ರ ವಿವಿಧ ಬಗೆಯ ಔಷಧೀಯ ಸಸ್ಯಗಳಿಗೆ ಹೆಸರುವಾಸಿ. ಸುಮಾರು 10 ಎಕರೆ ಜಮೀನಿನಲ್ಲಿ 300ಕ್ಕೂ ಹೆಚ್ಚು ಪ್ರಭೇದದ 15,000ಕ್ಕೂ ಹೆಚ್ಚಿನ ಸಸಿಗಳನ್ನು ಇವರು ಬೆಳೆಯುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 10 ಎಕರೆ ಜಮೀನಿನಲ್ಲಿ ಆಯುರ್ವೇದ ಸಸ್ಯಗಳನ್ನು ಪೋಷಿಸಿ ಬೆಳೆಸಲಾಗುತ್ತಿರುವುದು. ಈ ಕ್ಷೇತ್ರದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿನ ಪ್ರಭೇದದ ಆಯುರ್ವೇದದ ಸಸ್ಯಗಳು ಇದ್ದು 9 ತರಹದ ಔಷಧಗಳನ್ನು ಇಲ್ಲಿ ತಯಾರಿಸಿ ಇಲ್ಲಿಂದಲೇ ಈ ಕ್ಷೇತ್ರದಿಂದಲೇ ಕೊಡ್ತಾ ಇದ್ದೀವಿ. ಇಲ್ಲಿ ಈ ಕ್ಷೇತ್ರದಲ್ಲಿ ಇರುವಂತಹ ಕೆಲವು ಸಸ್ಯಗಳನ್ನು ರೈತರು ತಾವು ಬೆಳೆದು ಲಾಭವನ್ನು ಮಾಡಿಕೊಳ್ಳಬಹುದು. ಉದಾಹರಣೆಗಾಗಿ ಅಡಸುಗೆ ಅಂತ ಹೇಳಿ, ಈ ಅಡಸುಗೆಯನ್ನು ಅನೇಕ ಜನರು ಗದಗ ತಾಲೂಕಿನಲ್ಲಿ ಅನೇಕ ಜನರು ಬೆಳೀತಾ ಇದ್ದು ಇದು ಅತ್ಯಂತ ಸೂಕ್ತವಾದ ಆಯುರ್ವೇದ ಔಷಧ ಆಗಿದ್ದು ಇದರ ಸಂಪೂರ್ಣ ಪಂಚಾಂಗಗಳನ್ನು ಉಪಯೋಗಿಸಿಕೊಂಡು ಔಷಧ ತಯಾರು ಮಾಡಲಾಗುತ್ತದೆ. ಇದು ಅತ್ಯಂತ ಸೂಕ್ತವಾಗಿ ಕೆಮ್ಮಿಗೆ ಮತ್ತು ಒಣಕೆಮ್ಮಿಗೆ ಉಪಯೋಗ ಆಗುತ್ತೆ. ಇದು ಈ ಸಸ್ಯವನ್ನು ನಾವು ಬೆಳೆದು ಇದನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡಬಹುದು. ಅನೇಕ ಔಷಧ ಕಂಪನಿಗಳು ಈ ಔಷಧಗಳನ್ನು ತಗೊಳ್ಳಲಿಕ್ಕೆ ತಾಮುಂದು ನಾಮುಂದು ಅಂತ ಇದ್ದಾವೆ. ಇನ್ನೂ ಅನೇಕ ಸಸ್ಯಗಳು, ಉದಾಹರಣೆಗೆ ಅಶ್ವಗಂಧ ಇದು ಒಂದು ವಾರ್ಷಿಕ ಸಸ್ಯವಾಗಿದ್ದು ಇದನ್ನು ಕೂಡ ಗದಗ ತಾಲೂಕಿನ ಅನೇಕ ರೈತರು ಬೆಳೀತಾ ಇದ್ದಾರೆ. ಅದನ್ನು ಗದಗ ತಾಲೂಕಿನಿಂದ ಇದು ಹೊರದೇಶಗಳಿಗೆ ಸಹ ರಫ್ತು ಆಗ್ತಾ ಇದೆ. ಶತಾವರಿ ಅಂದರೆ ಅದೊಂದು ಬಳ್ಳಿ ಹಬ್ಬತ್ತೆ, ಅದರ ಬೇರುಗಳು ನಮ್ಮ ಆಯುರ್ವೇದಿಕ ಔಷಧಗಳಾಗಿ ಉಪಯೋಗಿಸಬಹುದು. ಆ ಶತಾವರಿಯನ್ನು ನಮ್ಮ ಸಮೀಪದ ಮಹಾರಾಷ್ಟ್ರದಲ್ಲಿ ಬೆಳೆದು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಔಷಧ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಔಷಧಗಳಿದ್ದು, ಉದಾಹರಣೆಗೆ ಆಮಲಕ್ಕೆ ಅಂದರೆ ಗುಡ್ಡದನೆಲ್ಲಿ ಬಗ್ಗೆ ಹೇಳೋದಂದರೆ ಚವನ್ ಪ್ರಾಶ್ ಅನ್ನೋ ಒಂದು ಔಷಧ ಬರೀ ಗುಡ್ಡದನೆಲ್ಲಿಂದನೇ ತಯಾರಾಗುತ್ತೆ. ಆ ಚವನ್ ಪ್ರಾಶ್ದಲ್ಲಿ ಗುಡ್ಡದನೆಲ್ಲಿ ಈಗ ಸಾವಿರಾರು ಕಂಪ್ನಿಗಳು ಚವನ್ ಪ್ರಾಶ್ ತಯಾರು ಮಾಡ್ತಾ ಇದ್ದು ಗುಡ್ಡದನೆಲ್ಲಿ ಬೇಡಿಕೆ ಅತ್ಯಂತ ಹೆಚ್ಚಾಗಿದ್ದು ಗುಡ್ಡದನೆಲ್ಲಿ ಸಸಿಯನ್ನು ಬೆಳೆಸಬಹುದು. ಇದು ಹಲವು ವರ್ಷಗಳ ನಂತರ ಫಲವನ್ನು ಕೊಡುತ್ತೆ. ಆದರೆ ಸತತವಾಗಿ ಒಂದ್ಸರಿ ಫಲ ಉತ್ಪನ್ನ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಸತತವಾಗಿ ಉತ್ಪನ್ನ ಮಾಡ್ತಾ ಹೋಗ್ಬೋದು. ಕೇಶ ಸಂರಕ್ಷಕ ತೈಲನಲ್ಲಿ ತಾರೇಕಾಯಿ ಅಂತ ಉಪಯೋಗಿಸ್ತೀವಿ. ಅದು ಸಹ ಹಲವು ವರ್ಷಗಳ ಬೆಳೆಯಾಗಿದ್ದು ಬೆಳೆಸಬಹುದು. ಪುನರ್ನವ ಅಂತ ಹೇಳಿ, ಪುನರ್ನವ ಅಂದರೆ ವರ್ಷ ಬರುವಂಥದ್ದು. ನಾವು ಅದನ್ನು ಕಸ ಅಂತ ಕಿತ್ತು ಒಗಿತೀವಿ, ನಮ್ಮ ಹೊಲಗದ್ದೆಗಳಲ್ಲಿ ಬರುತ್ತೆ ಅದು, ಕಸ ಅಂತ ಕಿತ್ತು ಒಗಿತೀವಿ. ಆ ಔಷಧನೂ ಸಹ ಮಾರ್ಕೆಟಲ್ಲಿ ಅತ್ಯಂತ ಬೇಡಿಕೆ ಇದ್ದು ರೈತರು ಅದನ್ನು ಬೆಳೆದಂಥ ಕಸ ಅಂತ ಕಿತ್ತು ಹೋಗೋಕ್ಕಿಂತ ಅದನ್ನು ತೆಗೆದು ಮಾರಬಹುದು. ನೆಗಿನ ಮುಳು ಈ ಮಳೆಗಾಲ ಕಾಲದಲ್ಲಿ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಅದನ್ನು ತೆಗೆದು ನಾವು ಸುಮ್ಮನೆ ಹಾಳು ಮಾಡೋದಕ್ಕಿಂತ ಅದು ಅತ್ಯಂತ ಸೂಕ್ತವಾದ ಔಷಧ, ಕಿಡ್ನಿ ಸಂಬಂಧಪಟ್ಟಂಥ ರೋಗಗಳಿಗೆ ಅತ್ಯಂತ ಸೂಕ್ತವಾದ ಔಷಧ. ಅದನ್ನು ನಾವು ಮಾರಾಟ ಮಾಡಬಹುದು. ರೈತರು ತಮ್ಮಲ್ಲಿ ಬೆಳೆದಂಥ ನೆಗ್ಗಿನ ಮುಳನ್ನು ತೆಗೆದು ಒಗೆಯೋಕ್ಕಿಂತ ಅದನ್ನು ಮಾರಾಟ ಮಾಡಿ ಅದರಿಂದ ಉಪಯೋಗ ಮಾಡ್ಕೋಬಹುದು. ಅಶ್ವಗಂಧ ಅನ್ನೋ ಒಂದು ಬೆಳೆಯನ್ನು ನಾವು ಆಯುರ್ವೇದ ಔಷಧ ಇದು, ಇದನ್ನು ರೈತರು ತಮ್ಮ ಹೊಲಗದ್ದೆಗಳಲ್ಲಿ ವಾರ್ಷಿಕವಾಗಿ ಬೆಳೆ ಈಗ ಗೋಂಜಾಳ ಗೋಧಿ ಮತ್ತು ಬೆಳೆ ಜೋಳ ಆ ಥರ ಬೆಳೀಬಹುದು. ಒಂದು ಎಕರೆಗೆ ಲಾಗತ್ತೆ ಅಂಥೇಳಿ ಒಂದು 10,000ವರೆಗೆ ಖರ್ಚು ಬರುತ್ತೆ. ಆಮೇಲೆ ಅದರಿಂದ ಅದನ್ನು ತೆಗೆದು ನಾವು ಈಗ ಗಜರೆ ಹೆಂಗಿರುತ್ತಲ್ಲ, ಗಜರೆ ಬೇರು ತೆಗೆದು ಎಲ್ಲ ಬೇರು ಸಕಟ ಮಾಡ್ತೀವಿ, ಆ ಥರನೇ ಇದನ್ನು ಬೆಳೆಯನ್ನು ತೆಗೆದು ಬೇರು ಅಶ್ವಗಂಧದ ಬೇರು ಬಹಳ ಮುಖ್ಯವಾದ ಔಷಧ, ಅದನ್ನು ಮಾರಬಹುದು. ಅದು ಒಂದು ಕೆಜಿಗೆ 300-350 ರೂಪಾಯಿ ಕೆಜಿಗೆ ಮಾರಾಟ ಆಗುತ್ತೆ ಮಾರ್ಕೆಟಲ್ಲಿ, ಈಗಿನ ಮಾರ್ಕೆಟಲ್ಲಿ. ಆಮೇಲೆ ಇದೇ ಥರನಾಗಿ ನಾವು ಇಲ್ಲಿ ಮಾಡಿದಂಥ ಒಂದು ವನಾನ ರೈತರು ತಾವು ತಮ್ಮ ಹೊಲದಲ್ಲಿ ಮಾಡಿಕೊಂಡು ಆಯುರ್ವೇದ ಔಷಧ ಸಸ್ಯಗಳನ್ನು ಬೆಳೆದು ಅದನ್ನು ಸಂರಕ್ಷಿಸಿ ಅದರ ಜೊತೆಗೆ ವ್ಯಾಪಾರನೂ ಮಾಡಬಹುದು ಮತ್ತು ಅದರಿಂದ ಲಾಭನೂ ಪಡಿಬಹುದು ಅಂತೇಳಿ ಹೇಳಿಕೆ ಇಚ್ಛಪಡ್ತೀನಿ. ಅನಾದಿ ಕಾಲದಿಂದಲೂ ಚಿರಪರಿಚಿತವಾದ ಆಯುರ್ವೇದದ ಪಾತ್ರ ಅಪಾರವಾದದ್ದು. ಈ ಗ್ರಾಮದ ಮಧ್ಯೆ ಇರತಕ್ಕಂಥ ಬೆಟ್ಟ ಗುಡ್ಡದಲ್ಲಿ ಹಲವಾರು ವಿಧದ ಆಯುರ್ವೇದ ಒಂದು ಗಿಡಮೂಲಿಕೆ ಇದ್ದು ಅಂತ ಉಲ್ಲೇಖ ಸಿಗ್ತದೆ. ಆವಾಗ ಇದಕ್ಕೆ ಆಯುರ್ವೇದಿಕ ತವರು ಮನೆ ಅಂತ ಒಂದು ಉಲ್ಲೇಖ ಸಿಗ್ತದೆ. ಆ ಪ್ರಕಾರ ಹಿಂದಿನ ಇತಿಹಾಸವನ್ನು ಮರುಕಳಿಸಬೇಕು ಈ ಉದ್ದೇಶ ಇಟ್ಕೊಂಡು
ಗ್ರೌಂಡ್. ಇಲ್ಲಿ ನಾವು ಸುಮಾರು 10 ಎಕರೆ ಲ್ಯಾಂಡಲ್ಲಿ ಈಗಾಗಲೇ 300 ವಿಧ ವಿಧ ಬೇರೆ ಬೇರೆ ಜಾತಿಯ ಆಯುರ್ವೇದ ವನಗಳನ್ನು ನೆಡಲಾಗ್ಯದ ಮತ್ತು ಪಾಲನ್ ಪೋಷಣೆ ಮಾಡಲಾಗ್ಯದ. ಅದ ಒಂದು ಆಯುರ್ವೇದ ವನದ ಒಂದು ಆಯುರ್ವೇದ ಗಿಡ ಮೂಲಿಕೆಗಳಿಂದ ಈಗಾಗಲೇ 9 ಪ್ರಕಾರದ ಔಷಧಗಳನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದ್ರಿಂದ ಈಗಾಗಲೇ ಸಾಕಷ್ಟು ಜನ ಅಥವಾ ರೋಗದಿಂದ ಮುಕ್ತ ಆಗ್ತಕ್ಕಂಥ ವಿಷಯಗಳನ್ನ ನಾವು ಕಾಣ್ತೀವಿ. ಇದರ ಪ್ರಕಾರ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಆಯುರ್ವೇದದತ್ತ ಗಮನ ಹರಿಸಬೇಕು. ಇದು ಪ್ರಾಚೀನ ಒಂದು ಯಾವುದೇ ಪ್ರಕಾರ ಸೈಡ್ ಎಫೆಕ್ಟ್ ಇರಲಾರ್ದಂಥದ್ದು ಶಾಶ್ವತವಾಗಿ ಮೂಲ ಸಹಿತ ರೋಗವನ್ನಕ್ಕಿಂತ ಆಗ್ತಕ್ಕಂಥ ಔಷಧಿಯ ಗುಣ ಆಯುರ್ವೇದದಲ್ಲಿ ಇರೋದರಿಂದ ಪ್ರಾಚೀನ ಋಷಿ ಮಹರ್ಷಿಗಳು ತೀರ್ಥಂಕರವರು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರು. ಆಯುರ್ವೇದದಲ್ಲದ ಆಯುರ್ವೇದದಲ್ಲಿ ಔಷಧಕ್ಕೆ ಈ ರೋಗಕ್ಕೆ ಔಷಧ ಇಲ್ಲ ಅಂತ ಎಲ್ಲೂ ಉಲ್ಲೇಖ ಸಿಗೋದಿಲ್ಲ. ಅಂಥ ಒಂದು ಆಯುರ್ವೇದ ವನ ಇಲ್ಲಿ ಬೆಳೀಬೇಕು, ಪ್ರಾಚೀನ ಇತಿಹಾಸ ಮರುಕೊಳ್ಬೇಕು, ನಮ್ಮ ದೇಶ ರೋಗದಿಂದ ಮುಕ್ತ ಆಗಬೇಕು ಅಂತಕ್ಕ ಭಾವನೆ ಇಟ್ಕೊಂಡು ಆಯುರ್ವೇದ ವನಗಳನ್ನು ಬೆಳೆಸಲಾಗಿದೆ. ಇದು ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳೆದ ಈ ಆಸ್ಪಾಸ್ ಇಲ್ಲದ ರೈತರು ತಮ್ಮ ತಮ್ಮ ತೋಟದಲ್ಲಿ ಬೆಳೆಸಬೇಕು. ಇದೊಂದು ಕ್ಷೇತ್ರದಲ್ಲಿ ಆಗಬೇಕಂತ ಉದ್ದೇಶ ಅಲ್ಲ. ಎಲ್ಲರೂ ಇನ್ನು ಆಯುರ್ವೇದದ ಗಮನ ನಡೆಸಿದರೆ ಭವಿಷ್ಯದಾಗ ನಮ್ಮ ದೇಶದ ಒಂದು ಆಯುರ್ವೇದ ಆರೋಗ್ಯ ಸಂಪತ್ತಿನ ಕಾಯ್ಕೊಳ್ಳೋಕೆ ಸಾಧ್ಯತೆ ಅದು ಆಗಬೇಕಂತಕ್ಕಂಥ ನಮ್ಮ ಭಾವನೆ ಮನೋಭಾವನೆ. ಹೊರದೇಶಗಳಲ್ಲಿಯೂ ಆಯುರ್ವೇದ ಯುನಾನಿ ಔಷಧಗಳಿಗೆ ಬೇಡಿಕೆ ಇರುವುದರಿಂದ ರೈತರು ಪರ್ಯಾಯವಾಗಿಯಾದರೂ ಔಷಧೀಯ ಸಸ್ಯಗಳನ್ನು ಬೆಳೆದು ಲಾಭ ಗಳಿಸಬಹುದು.